ಚಾಮರಾಜನಗರದಲ್ಲಿ ಬಗೆಹರಿದ ಟಿಕೆಟ್ ಲೆಕ್ಕಾಚಾರ ಮೂರು ಪಕ್ಷಗಳಲ್ಲೂ ಅಂತಿಮವಾಗದ ಅಭ್ಯರ್ಥಿ ಹುಡುಕಾಟ ನಾಲ್ಕು ಕ್ಷೇತ್ರಗಳಲ್ಲೂ ಮತದಾರರಿಗೆ ಮುಂದುವರೆದ ಗೊಂದಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಯೋಜಕರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಚಾಮರಾಜನಗರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ದಾರು ಒಂದು ಕ್ಷೇತ್ರದಲ್ಲಿ ಆದ್ರೂ ಎಲ್ಲ ಕ್ಲಿಯರ್ ಆಯ್ತಾ ಅಂದ್ರೆ ಇಲ್ಲ ಉತ್ತರ ಸಿಕ್ತಾ ಇಲ್ಲ ನಾಲ್ಕೇ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೂ ಗೊಂದಲ ಕಾಂಗ್ರೆಸ್ಗೂ ಗೊಂದಲ ಮತ್ತೊಂದು ಕಡೆ ಜೆ ಡಿ ಎಸ್ಗೂ ಗೊಂದಲ ಕೊಳ್ಳೇಗಾಲದ ವಿಚಾರಕ್ಕೆ ಬಂದರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲ ಎ ಆರ್ ಕೃಷ್ಣಮೂರ್ತಿ ಬಾಲರಾಜ್ ಮತ್ತು ಜಯಣ್ಣ ನಡುವೆ ಸ್ಪರ್ಧೆ ಇದೆ ಏನೋ ಬಿ ಜೆ ಪಿ ಅಭ್ಯರ್ಥಿ ಲಿಸ್ಟ್ಗೆ ಹೋದರೆ ಅಲ್ಲಿ ಅನೌನ್ಸೇ ಆಗಿಲ್ಲ ಬಿ ಜೆ ಪಿ ಯಾವ ಪಟ್ಟಿಯನ್ನು ಕೂಡ ಇನ್ನೂ ಅನೌನ್ಸ್ ಮಾಡಿಲ್ಲ ಅದರಲ್ಲೂ ಚಾಮರಾಜನಗರ ಹನ್ನೂರು ಬಿಜೆಪಿ ಅಭ್ಯರ್ಥಿ ಗೊಂದಲ ತುಂಬಾ ಮುಂದುವರೆದಿದೆ ಕೊಳ್ಳೇಗಾಲದಲ್ಲಿ ಮಹೇಶು ಗುಡ್ಲು ಪೇಟೆಯಲ್ಲಿ ನಿರ್ಯಂಜನು ಇನ್ನು ಉಳಿದ ಎರಡು ಕ್ಷೇತ್ರಗಳಲ್ಲಿ ಯಾರು ಅಫಿಷಿಯಲ್ ಆಗಿ ಒಂದ್ ಕಡೆ ಅನೌನ್ಸ್ ಆಗಿಲ್ಲ ಅಲ್ಲದೆ ಬಿಜೆಪಿಯಲ್ಲಿ ಕೂಡ ಗೊಂದಲ ಇದೆ ಇನ್ನು ಜೆ ಡಿ ಎಸ್ ಹನೂರಿಗೆ ಮಾತ್ರ ತನ್ನ ತೊಂಬತ್ ಮೂರು ಅಭ್ಯರ್ಥಿಗಳ ಮೊದಲ ಲಿಸ್ಟ್ ಅಲ್ಲಿ ಅಭ್ಯರ್ಥಿಯನ್ನು ಘೋಷಿಸ್ತು ಜೆಡಿಎಸ್ಗೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸ್ವಲ್ಪ ಚೆನ್ನಾಗಿದೆ ಅನೌನ್ಸ್ ಮಾಡಿದ್ದಾರೆ ಕಂಪೇರ್ ಟು ಮೂರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಅಲ್ಲಿ ನಾಲ್ಕು ನಾಲ್ಕು ಕಾಂಗ್ರೆಸ್ ಆಗ್ಬೋದು ಸೋಮಣ್ಣ ಮನ್ಸ್ ಮಾಡಿದ್ರೆ ನಾಲ್ಕು ನಾಲ್ಕು ಬಿಜೆಪಿ ಆಗ್ಬೋದು ಮನ್ಸ್ ಮಾಡಿದ್ರೆ ಸೋಮಣ್ಣ ಮನ್ಸ್ ಮಾಡ್ಬೇಕಷ್ಟೇ ಮಾಡಬೇಕು ಸೋಮಣ್ಣನೇ ಬರ್ಬೋದು ಅಂತಾರೆ ಚಾಮರಾಜನಗರ ಬರ್ತಾರೆ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಚರ್ಚೆ ಇದೆ ಬಟ್ ಅಫಿಷಿಯಲ್ ಆಗ್ಬೇಕು ಚರ್ಚೆ ಆಗ್ತಾ ಇದೆ ಅಷ್ಟೇ ಸೋಮಣ್ಣ ಮತ್ತೆ ಫ್ಯಾಕ್ಟರ್ ಎರಡು ಕೂಡ ವರ್ಕೌಟ್ ಆಗುತ್ತೆ ಎರಡು ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನು ಕೊಳ್ಳೆಗಾಲದಲ್ಲಿ ಜೆ ಡಿ ಎಸ್ ಇಂದ ಪೊಲೀಸ್ ನಿವೃತ್ತ ಅಧಿಕಾರಿ ಪೊಲೀಸ್ ಅಧಿಕಾರಿ ಪುಟ್ಸ್ವಾಮಿ ಹೆಸರು ಕೇಳಬರ್ತಾ ಇದೆ ಮತ್ತೊಂದು ಕಡೆ ಗುಂಡ್ಲುಪೇಟೆಯಲ್ಲಿ ಕಡಬೂರು ಮಂಜುನಾಥ್ ಅಂತ ಕುಮಾರಸ್ವಾಮಿಯವರು ಹೇಳಿದರು ಮದ್ದೂರಲ್ಲಿ ರೋಡ್ ಶೋ ಮಂಡ್ಯದಲ್ಲಿ ರೋಡ್ ಶೋ ಮಾಡುವಾಗ ಆದರೆ ಟಿಕೆಟ್ ಅಂತೂ ಅನೌನ್ಸ್ ಆಗಿಲ್ಲ ಟಿಕೆಟ್ ಅನೌನ್ಸ್ ಆಗಿದ್ದು ಹನೂರಲ್ಲಿ ಮಾತ್ರ ಒಂದೇ ಒಂದು ಕಡೆ ಹೀಗಾಗಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೂರೂ ಪಕ್ಷಗಳಿಗೆ ಕೂಡ ನಾಲ್ಕೇ ನಾಲ್ಕು ವಿಧಾನಸಭಾ ಕ್ಷೇತ್ರ ಇರುವಂತಹ ಚಾಮರಾಜನಗರದಲ್ಲಿ ಟಿಕೆಟನ್ನು ಫೈನಲ್ ಆಗ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಟ್ಲೀಸ್ಟು ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ಆದರೆ ಬಿ ಜೆ ಪಿಯಲ್ಲಿ ಯಾರು ಅಂತ ಗೆಸ್ ಮಾಡಕ್ ಆಗ್ತಾ ಇಲ್ಲ ಹೀಗಾಗಿ ಸೋಮಣ್ಣ ಬಂದರೆ ಸೋಮಣ್ಣ ಮೇಲೆ ಡಿಪೆಂಡ್ ಆಗಿದೆ ಸೋಮಣ್ಣ ಸೋಮಣ್ಣ ಏನ್ ಮಾಡಿ ಕಾಂಗ್ರೆಸ್ ಅನ್ಕೊಂಡಿದ್ರು ಸೋಮಣ್ಣ ಬಂದ್ಬಿಡ್ತಾರೆ ಕಾಂಗ್ರೆಸ್ಗೆ ಹೌದು ಸೊ ಈಗ ಗೋವಿಂದರಾಜನಗರದಲ್ಲಿ ಕೊಡಕ್ ಆಗಲ್ಲ ಗೋವಿಂದ ರಾಜನಗರದಲ್ಲಿ ಪ್ರಿಯಾ ಕೃಷ್ಣ ಇದಾರೆ ವಿಜಯ್ ಅವ್ರ ತಂದೆ ಕೃಷ್ಣಪ್ಪ ಇದಾರೆ ಸೊ ಚಾಮರಾಜನಗರಕ್ಕೆ ಸೋಮಣ್ಣ ಹೋದ್ರೆ ಅಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ನಮ್ಗೆ ಪಾಸಿಟಿವ್ ಆಗುತ್ತೆ ಏನಾದ್ರು ಮ್ಯಾಜಿಕ್ ಮಾಡೋಣ ಅಂತ ಕಾಂಗ್ರೆಸ್ ಅನ್ಕೊಂಡಿದ್ರು ಸೋಮಣ್ಣ ಕಾಂಪ್ರಮೈಸ್ ಆದ್ರು ಡೆಲ್ಲಿಗೆ ಹೋಗಿ ಬಂದು ಮೀಟ್ ಆಗಿ ಏನೋ ಗೊಂದಲ ಎಲ್ಲ ಇಲ್ಲಪ್ಪ ನಾವೆಲ್ಲ ಒಟ್ಟಾಗಿ ಅಂತ ಹೇಳಿದ್ರು ಬಟ್ ಬಿಜೆಪಿ ಸೋಮಣ್ಣವ್ರನ್ನ ಹೇಗೆ ನಡ್ಸ್ಕೊಳ್ಳುತ್ತೆ ಅನ್ನೋದು ತುಂಬಾ ಚರ್ಚೆ ಆಗ್ಬೇಕು ಯಾವ ತರ ನಡ್ಸ್ಕೊಳ್ಳುತ್ತೆ ಅದ್ರ ಮೇಲೆ ಸೋಮಣ್ಣ ಅವ್ರ ನಡೆಯರುತ್ತ ಅದ್ರ ಮೇಲೆ ಚಾಮರಾಜನಗರದ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತಾ ಸೋಲುತ್ತಾ ಅಥವಾ ಯಾವ್ದ್ರಲ್ಲಿ ಸೋಲಿಸಬಹುದು ಯಾವ್ದ್ರಲ್ಲಿ ಗೆಲ್ಲಿಸಬಹುದು ಅನ್ನೋದು ಸೋಮಣ್ಣ ಅವ್ರ ನಡೆ ಮೇಲೆ ನಿಂತಿದೆ ಸೋಮಣ್ಣ 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 ಏನ್ ಮಾಡ್ತಾರೆ ಅಂತ ಕಾಯ್ತಾ ಇದಾರೆ ಅದಕ್ಕೋಸ್ಕರ ವೇಟ್ ಮಾಡ್ತಾರೆ ಈಗ ಸೋಮಣ್ಣ ಏನ್ ಮಾಡ್ತಾರೆ ಅಂದ್ರ ಮೇಲೆ ಈ ಟಿಕೆಟ್ ಫೈನಲ್ ಆಗುತ್ತೆ ಅಲ್ಲಿ ಅವ್ರು ಹೇಳಿದ್ರು ಕೊಡ್ಬೇಕಷ್ಟ ಅಲ್ಲಿ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಎಸ್ ವೀಕ್ಷಕರ ಚಾಮರಾಜನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಶಾಸಕರಾದ್ರೆ ಸೂಕ್ತ ನೀವು ಚಾಮರಾಜನಗರ ಜಿಲ್ಲೆಯ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ವಿಡಿಯೋ ಕೊನೆಯಲ್ಲಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ಯಾವುದೇ ಕ್ಷೇತ್ರ ಆಗಿರ್ಬೋದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾರು ಬೆಸ್ಟ್ ಅಭ್ಯರ್ಥಿ ಚೂಸ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಜನ ಇರ್ತಾರೆ ಹತ್ತು ಜನ ಇರ್ತಾರೆ ಲಿಸ್ಟ್ ನೋಡಿ ಯಾರಪ್ಪ ಬೆಸ್ಟು ಯಾರು ಯೂತ್ ಇದ್ದಾರೆ ಹೆಂಗಿದ್ದಾರೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಬ್ರಸ್ಟ್ರಾ ಲಂಚ್ ಇಲ್ಲ ಪ್ರಾಮಾಣಿಕನ ನೀವೇ ಒಂದು ಡಿಸೈಡ್ ಮಾಡಿ ಇವರು ಬೆಸ್ಟಪ್ಪ ಅಂತಂದ್ರೆ ಅಂಥವ್ರಿಗೆ ಮತ ಹಾಕಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಸೊ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ